ಕೊರೋನಾ ಮೂರನೇ ಅಲೆಯ ಭೀತಿಯ ಹಿನ್ನೆಲೆ ದೇಶದ ಹಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜನ್ನ ಬಂದ್ ಮಾಡಲಾಗಿದೆ ಹಾಗಿದ್ರೆ ರಾಜ್ಯದಲ್ಲೂ ಕೂಡ ಶಾಲಾ ಕಾಲೇಜ್ ಬಂದ್ ಆಗುತ್ತಾ ಈ ಬಗ್ಗೆ ಸಂಜೆ ತಜ್ಞರ ಜೊತೆ ಸಚಿವ ಬಿಸಿ ನಾಗೇಶ್ ಚರ್ಚಿಸಲಿದ್ದಾರೆ ಕೊರೋನಾ ಹೆಚ್ಚಳವಾದ ಅನೇಕ ರಾಜ್ಯಗಳಲ್ಲಿ ಶಾಲಾ ಕಾಲೇಜನ್ನ ಬಂದ್ ಮಾಡಲಾಗಿದೆ ಈಗ ರಾಜ್ಯದಲ್ಲೂ ಪಾಸಿಟಿವಿಟಿ ರೇಟ್ 1% ಕ್ಕಿಂತ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಯಾವ ಕ್ರಮ ಸಂಜೆ ತಜ್ಞರ ಜೊತೆ ಸಚಿವ ಬಿಸಿ ನಾಗೇಶ್ ಚರ್ಚೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಚಿವ ನಾಗೇಶ್ ಚರ್ಚಿಸಲಿದ್ದಾರೆ ಕೇಸ್ ಇನ್ನಷ್ಟು ಹೆಚ್ಚಾದರೆ ರಾಜ್ಯದಲ್ಲಿ ಏನು ಮಾಡಬೇಕು ಅನ್ನೋದರ ಕುರಿತಾಗಿ ಚರ್ಚಿಸಲಿದ್ದಾರೆ ಈಗಾಗಲೇ ಕ್ಲಸ್ಟರ್ ಮಾದರಿಯಲ್ಲಿ ಶಾಲೆಗಳಿಗೆ ರಜೆ ಕೊಡಲಾಗಿದೆ ಕೋವಿಡ್ ಸಂಖ್ಯೆ ಹೆಚ್ಚಿದ್ದಲ್ಲಿ ಶಾಲೆಗಳಿಗೆ ರಜೆ ಕೊಡಲಾಗಿದೆ ಈ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಲಿದ್ದಾರೆ ಸಚಿವರು ಇವತ್ತು ಸಂಜೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ನಡೆಯುತ್ತೆ ಬಳಿಕ ಶಾಲೆಗಳಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಎಸ್ ಎನ್ಡಿ ಸುವರ್ಣ ನ್ಯೂಸ್ ಗೆ ಸಚಿವ ಬಿಸಿ ನಾಗೇಶ್ ಮಾಹಿತಿ ಕ್ಷಣ ಸರ್ಕಾರ ತುಂಬಾ ಜವಾಬ್ದಾರಿಯುತವಾಗಿ ಮಕ್ಕಳದ ಬಗ್ಗೆ ತುಂಬಾ ಯಾರು ವ್ಯಾಕ್ಸಿನ್ ತಾಂಡಿಲ್ಲ ರಾಜ್ಯದಲ್ಲೂ ಶಾಲಾ ಕಾಲೇಜ್ ಬಂದ್ ಆಗುತ್ತಾ ಈ ಬಗ್ಗೆ ಸಂಜೆ ತಜ್ಞರ ಜೊತೆ ಸಚಿವ ಬಿಸಿ ನಾಗೇಶ್ ಚರ್ಚಿಸಲಿದ್ದಾರೆ ಶಾಲಾ ಕಾಲೇಜುಗಳ ಬಗ್ಗೆ ಏನ್ ಮಾಡಬೇಕು ಕ್ರಮ ಏನ್ ಕೈಗೊಳ್ಳಬೇಕು ಹಲವು ಕಡೆಗಳಲ್ಲಿ ವಸತಿ ಶಾಲೆಯಲ್ಲಿ ಪ್ರಕರಣಗಳು ಹಿಂದೆ ದಾಖಲಾಗಿತ್ತು ಆಗ ಅದೆಲ್ಲವನ್ನ ಕೂಡ ಬಂದ್ ಮಾಡಲಾಗಿತ್ತು ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಸಂಪರ್ಕದಲ್ಲಿದ್ದಾರೆ ನಂದೀಶ್ ದೇಶದ ಹಲವು ರಾಜ್ಯಗಳಲ್ಲಿ ಕೊರೋನಾ ಏರಿಕೆಯಿಂದ ಶಾಲಾ ಕಾಲೇಜ್ ಬಂದ್ ಆಗಿದೆ ರಾಜ್ಯದಲ್ಲೂ ಅಂತಹ ಚಿಂತನೆ ಇದೆಯಾ ಏನ್ ಹೇಳ್ತಿದ್ದಾರೆ ಮಿನಿಸ್ಟರ್ ಪ್ರತಿಮಾ ಏನಂತಂದ್ರೆ ಈಗಾಗಲೇ ದೇಶದಲ್ಲಿ ಹಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ ತಮಿಳುನಾಡು ಹರಿಯಾಣ ಪಶ್ಚಿಮ ಬಂಗಾಳ ದೆಹಲಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಕೋವಿಡ್ ಪಾಸಿಟಿವಿಟಿ ರೇಟ್ ಸಾಕಷ್ಟು ಏರಿಕೆ ಆಗ್ತಾ ಇದೆ ಹೀಗಾಗಿ ಆಯಾ ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ ಆದ್ರೆ ಕರ್ನಾಟಕದಲ್ಲೂ ಕೂಡ ಶಾಲಾ ಕಾಲೇಜುಗಳು ಬಂದ್ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು ಈಗಾಗಲೇ ಪೋಷಕರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿರುವಂತದ್ದು ಯಾಕಂದ್ರೆ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ನೀವು ಶಾಲೆಗಳನ್ನ ನಡೆಸೋದಾದ್ರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಆದಂತ ಒಂದು ನಿರ್ಧಾರವನ್ನ ಕೈಗೊಳ್ಳಿ ಅನ್ನುವಂಥದ್ದು ಇವತ್ತು ತಜ್ಞರ ಜೊತೆ ಸಂಜೆ ಸಚಿವ ಪಿ ಸಿ ನಾಗೇಶ್ ಅವರವರು ಒಂದು ಸಭೆಯನ್ನ ನಡೆಸಿ ಸಭೆ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇನೆ ಅನ್ನುವಂತ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಹೀಗಾಗಿ ಯಾರು ಕೂಡ ಆತಂಕ ಪಡುವಂತಹ ಪೋಷಕರು ಪಡಬೇಕಾಗಿಲ್ಲ ಹೀಗಾಗಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯೋ ಅಂತ ಪ್ರದೇಶಗಳಲ್ಲಿ ಶಾಲೆಗಳನ್ನ ಬಂದ್ ಮಾಡೋದ್ ಬಗ್ಗೆ ನಾವು ಚಿಂತನೆಯನ್ನ ನಡೆಸ್ತಾ ಇದೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.